ಕೂಡ ಕೆಂಪು ಕೋಟೆ ಮೇಲೆ ರಾಷ್ಟ್ರಪತಿ ಬದಲು ಕೇಸರಿ ಆಗ್ತದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು? ಕಾಂಗ್ರೆಸ್ ಸಂಬಂಧಪಟ್ಟ ಕೋರ್ಟ್ಗೆ ಕೇಸ್ ದಾಖಲಿಸಿದೆ. ನೋಡಿ ಮುಖ್ಯಮಂತ್ರಿಗಳು, ಗವರ್ನರ್, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ, ಫಸ್ಟ್ ಅವ್ರನ್ನ ಡಿಸ್ಮಿಸ್ ಮಾಡಬೇಕು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು, ಸೆಡಿಷನ್ ಕೇಸು. ಬೇರೆ ಯಾರು ಸಣ್ಣ ಸಣ್ಣವರೆಲ್ಲ ಟ್ವೀಟ್ ಮಾಡಿದವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ ನೀವು? ಯಾರ ಪ್ರೈಮ್ ಮಿನಿಸ್ಟರ್ ಮೇಲೆ ಟ್ವೀಟ್ ಮಾಡಿದ್ರೆ, ಇನ್ನೊಬ್ಬರ ಮೇಲೆ ಏನೋ ಹೋಮ್ ಮಿನಿಸ್ಟರ್ ಮೇಲೆ ಮಾಡಿದವ್ರಿಗೆಲ್ಲ ರಾಷ್ಟ್ರ ಕರ್ಕೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ? ರೈತರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ? ಈ ದೇಶದ ದ್ರೋಹಿಗಳಿಗೆ ಮಂತ್ರಿ ಆದ್ರೇನು, ಶಾಸಕರಾದ್ರೇನು, ಯಾರಾದ್ರೇನು, ಮೊದಲು ಅವ್ರನ್ನ ಫಸ್ಟ್ ಕೇಸ್ ರಿಜಿಸ್ಟರ್ ಮಾಡಬೇಕು. ಏನು ತನ್ನ ಇಲಾಖೆ ಡಿಪಾರ್ಟ್ಮೆಂಟ್ ಮಂತ್ರಿಗಿರಿ ಇದೆ, ಮಂತ್ರಿಗಿರಿಯಿಂದ ವಜಾ ಮಾಡಬೇಕು. ಹೌದು, ಖಂಡಿತ ರೀ. ಈ ರಾಷ್ಟ್ರದ ಧ್ವಜದ ಬಗ್ಗೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಇನ್ ಯಾಕೆ ನಾವು ಇಲ್ಲಿ ಶಾಸಕರಾಗಿರ್ಬೇಕು? ಅವರೇನು ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ? ಏನ್ ಗವರ್ನರ್ ಏನು ಓದಿದ್ದಾರೆ, ಅಸೆಂಬ್ಲಿಯಲ್ಲಿ ಓನ್ ಓದಿದ್ದಾರೆ, ಅದರ ವಿರುದ್ಧವಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಕೂತ್ಕೊಳಕ್ ಆಗ್ತದಾ? ವಿಲ್ ಡೂ ಇಟ್, ವಿಲ್ ಫೈಟ್ ಇಟ್. ನೀವು ನಾವಿಬ್ರು ಸೇರಿ ಹೋರಾಟ ಮಾಡೋಣ.